ನೋಡಿ ಫ್ರೆಂಡ್ಸ್, ನಾನು ಮನೆಯಲ್ಲೇ ಸುಲಭವಾಗಿ ಐಸ್ ಕ್ರೀಮ್ ಮಾಡುವುದನ್ನು ತೋರಿಸ್ತಾ ಇದ್ದೇನೆ. ಹೇಗೆ ಮಾಡಬೇಕು ಅಂತ ನೋಡಿ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು, ನಾನು 1 ಗ್ಲಾಸ್ ಸಕ್ಕರೆ ತಗೊಂಡಿದ್ದೇನೆ. ಇದರಲ್ಲಿ 3 ಗ್ಲಾಸ್ನಷ್ಟು ನೀರು ತಗೊಂಡಿದ್ದೇನೆ. 3 ಗ್ಲಾಸ್ ನೀರು ತಗೊಂಡ್ರೆ 1 ಗ್ಲಾಸ್ ಸಕ್ಕರೆ ತಗೊಂಡಿದ್ದೇನೆ. 3 ಗ್ಲಾಸ್ ನೀರಿಗೆ 3 ಲಿಂಬೆಹಣ್ಣು ಮತ್ತು ಅದಕ್ಕೆ ಕಲರ್, ಕೇಸರಿ ಕಲರ್ ತಗೊಂಡಿದ್ದೇನೆ. ಹೀಗೆ ಇದರಲ್ಲಿ ಸಕ್ಕರೆ ಹಾಕೊಳ್ಳೋಣ. ಲಿಂಬೆಹಣ್ಣು ಹಾಕೊಳ್ಳೋಣ. ನೋಡಿ, ಇವಾಗ 3 ಲಿಂಬೆಹಣ್ಣನ್ನ ರಸ ಹಾಕಿದ್ದೇನೆ. ಆಮೇಲೆ ಕಲರ್ ಸ್ವಲ್ಪ ಹಾಕಬೇಕು. ಜುಲಾಬಿ ಕಲರ್ ಸ್ವಲ್ಪ ಹಾಕೊಳ್ಳೋಣ. ಚೆನ್ನಾಗಿ ಸಕ್ಕರೆ ಕಲಸಬೇಕು. ಚಿಟಿಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ, ರುಚಿಗೆ ಚೆನ್ನಾಗಿರುತ್ತೆ. ಸಕ್ಕರೆ ಕರಗುವವರೆಗೂ ಚೆನ್ನಾಗಿ ಕಲಸಬೇಕು. ನೋಡಿ, ಇವಾಗ ರಸನ ರೆಡಿಯಾಗಿದೆ. ಇದನ್ನು ಕಪ್ಗಳಿಗೆ ಹಾಕಿ ಐಸ್ ಕ್ರೀಮ್ ಮಾಡುವುದು ಹೇಗೆ ಅಂತ ತೋರಿಸುತ್ತೇನೆ. ಇವಾಗ ಇದರಲ್ಲಿ ಹೀಗೆ ಮಾಡಿರುವ ರಸನನ ಹಾಕೊಳ್ಳೋಣ. ಈ ಥರ ಸೋಸ್ಕೊಂಡು ಇದನ್ನು ಕಪ್ಗಳಿಗೆ ಹಾಕೊಳ್ಳೋಣ. ನೋಡಿ, ಎಲ್ಲ ನೀಟಾಗಿ ಈ ಥರ ಪೇಪರ್ನಿಂದ ಬ್ಲಾಕ್ ಮಾಡ್ಕೋಬೇಕು. ಇದರೊಳಗೆ ಕಡ್ಡಿಗಳನ್ನು ಹಾಕಿ ಇಡೋಣ. ಆಗ ಇದನ್ನು ಫ್ರಿಜ್ನಲ್ಲಿಟ್ಟರೆ ಐಸ್ ಕ್ರೀಮ್ ರೆಡಿ ಆಗುತ್ತೆ. ಬನ್ನಿ, ಫ್ರಿಜ್ಜಲ್ಲಿಡೋಣ.